ಪೆಟ್ರೋಲ್, ಡೀಸೆಲ್ ಹಾಗೂ ವಿದ್ಯುತ್ ಶಕ್ತಿ ದರ ಕಡಿಮೆ ಮಾಡಬೇಕು. ಹಾಗೂ 2019ರ ಪ್ರವಾಹದಲ್ಲಿ ಮನೆ ಕಳೆದುಕೊಂಡ ಅರ್ಹ ಫಲಾನುಭವಿಗಳಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಿಜೆಪಿ ಸರ್ಕಾರದ ಧೋರಣೆ ಸರ್ವಾಧಿಕಾರಿಯಾಗಿದೆ. ಕೊರೋನಾ ಮಹಾಮಾರಿಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ರಾಜ್ಯದ ಹಾಗೂ ದೇಶದ ಜನರ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಿಗೆ ಮಾಡಿ ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಹಾಕಿರುವ ಕ್ರಮ ಸರಿ ಅಲ್ಲ ಎಂದು ಜೆಡಿಎಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದರು. ಕಳೆದ 2019ರಲ್ಲಿ ಭೀಕರ ಮಹಾಪೂರ ಬಂದಾಗ ಜನರು ಕಂಗೆಟ್ಟು ಊರು ಬಿಟ್ಟು ಹೋಗಿದ್ದರು. ಮನೆಗಳು ನೀರಿನಲ್ಲಿ ಮುಳುಗಿ ನೆಲಸಮವಾಗಿದ್ದವು. ಬೆಳೆಗಳು ಹಾನಿಯಾಗಿದ್ದವು. ಮನೆಗಳು ಸಹ ಹಾನಿಯಾಗಿದ್ದವು. ಸರ್ಕಾರ ನಿಗದಿ ಮಾಡಿದ ಮನೆಗಳ ಸರ್ವೆ ಕಾರ್ಯ ಸಮರ್ಪಕವಾಗಿ ನಡೆದಿಲ್ಲ. ಅರ್ಹ ಫಲಾನುಭವಿಗಳಿಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿಲ್ಲ ಎಂದು ಆರೋಪಿಸಿದರು. ಕೋವಿಡ್ದಲ್ಲಿ ಮರಣ ಹೊಂದಿದ್ದ ಬಿಪಿಎಲ್ ಮತ್ತು ಎಪಿಎಲ್ ಅನ್ನದೇ ಮರಣ ಹೊಂದಿರುವ ಎಲ್ಲ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಇಲ್ಲವಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಉಗ್ರ ಹೋರಾಟ ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಕೆಪಿ ಮಗ್ಗೆನ್ನವರ್, ಬಸವರಾಜ್ ಪಾಟೀಲ್, ಸುಭಾಷ್ ಮಗ್ಗೆನ್ನವರ್, ಸದಾಶಿವಪ್ಪ ವಾಳ್ಕೆ, ಬಸಗೌಡ ಪಾಟೀಲ್, ಅಪ್ಪಾಸಾಹೇಬ್ ಬಗ್ತೆ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಏರಿಕೆಯನ್ನು ಖಂಡಿಸಿ ನಾವು ಇವತ್ತು ನಿವೇದನೆ ಕೊಡಕ್ಕೆ ಬಂದಾಗ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲ ಅಧ್ಯಕ್ಷರು ಆ ತಾಲೂಕಿನ ಅಧ್ಯಕ್ಷರು ಆ ತಾಲೂಕಿನಾಗೆ ಕೊಡ್ತಾ ಇದ್ದಾರೆ ಈಗ ಸದ್ಯ. ಇವತ್ತು ಎಲ್ಲ ಈ ಚಿಕ್ಕೋಡಿ ಜಿಲ್ಲೆ ಇಂದ ನಾವು ಈ ಸಿಎಫ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಅದೇ ಪ್ರಕಾರ ಈಗ ಅದ ದರ ಹೆಚ್ಚಾಗೋದನ್ನ ಖಂಡನ ಮಾಡಿ ದರ ಯಾಕೆ ಹೆಚ್ಚಾಯಿತು, ಯಾವ ದೇಶದಾಗ ಇಷ್ಟು ದರ ಹೆಚ್ಚಾಗಿಲ್ಲ ಅಂದ್ರೆ ಇಲ್ಲಿ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಟ್ಯಾಕ್ಸ್ ಹೆಚ್ಚಾಗೋದ್ರಿಂದ ದರ ಹೆಚ್ಚಾಗೈತಿ, ಅದನ್ನು ಆದ ಕಡಿಮೆ ಆಗಬೇಕು. ಈಗ ಯಾವ ದೇಶದಾಗ ನೋಡಿದ್ರೆ ಎಲ್ಲಿಯೂ ಇಷ್ಟು ದರ ಹೆಚ್ಚುವೇ ಆಗಿಲ್ಲ, ಹೆಚ್ಚಾಗಿಲ್ಲ, ಅದು ಇಲ್ಲೇ ಹೆಚ್ಚಾಗಿತ್ತು ಅಂದ್ರೆ ಇದನ್ನು ನಾವು ಖಂಡನ ಮಾಡೋದು ಅತಿ ಅವಶ್ಯಕತೆ ಐತಿ. ಅದೇ ಪ್ರಕಾರ ಈ ಕೋವಿಡ್ದಾಗ ಅನೇಕ ತ್ರಾಸಾದವು, ಯಾರಿಗೆ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಇದರಿಂದ ಜನ ಎಷ್ಟೋ ಜನ ಸತ್ತು ಹೋದರು. ಆ ಸತ್ತು ಹೋದಂಥ ಜನರಿಗೆ ನೀವು ಒಂದು ಒಬ್ಬರಿಗೆ 1-10 ಲಕ್ಷ ರೂಪಾಯಿ ಅಂತೆ ಅವ್ರಿಗೆ ಪರಿಹಾರ ಘೋಷಣೆ ಮಾಡಿ ಬೇಗ ಕೊಡಬೇಕು. ಅದೇ ಪ್ರಕಾರ ಈ ದರ ಎಲ್ಲ ಈ ಅಂದ್ರೆ ದಿನ ವಸ್ತು ಎಲ್ಲ ಬೇಕಾದಂಥ ವಸ್ತು ದಿನಕ್ಕೆ ಬೇಕಾದಂಥ ಆ ವಸ್ತುಗಳಂದರೆ ಎಣ್ಣೆ ಉದಾಹರಣಾರ್ಥವಾಗಿ ಎಣ್ಣೆ ದರ 200 ರೂಪಾಯಿ ಆಗಿತ್ತು ಗಾಂಧಿನಿ ದರ. ಈ ಪ್ರಕಾರ ಎಲ್ಲ ದರ ಹೆಚ್ಚಾಗಿದ್ವು, ಅದನ್ನು ದರ ಕಡಿಮೆ ಮಾಡಬೇಕು. ಮತ್ತು ಕೋವಿಡ್ದಲ್ಲಿ ಆದಂಥ ಜನರಿಗೆ ತ್ರಾಸ ಮತ್ತು ಮುಳುಗಡೆ ಆದಂಥ ಜನರಿಗೆ ಅನುಕೂಲ ಮಾಡಿ ಪರಿಹಾರ ಸಿಗಬೇಕು, ಅದು ಬೇಗ ಸಿಗಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕಿಕೊಳ್ಳದೆ ಪೆಟ್ರೋಲು ಡೀಸೆಲ್ ದರ ಏರಿಕೆ ಮಾಡಿದ್ದಾವೆ. ವಿದ್ಯುತ್ ಶಕ್ತಿ ದರನೂ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 20-30 ಪೈಸೆ ಹೆಚ್ಚು ಮಾಡಿದೆ. ಮತ್ತು ಈ ವಿಭಾಗಕ್ಕೆ 2018-19ರಲ್ಲಿ ಬ್ಲಡ್ ಬಂದು ಬಹಳಷ್ಟಿನ ತೊಂದರೆ ಆಗಿದೆ, ಮನೆಗಳೆಲ್ಲ ಹಾಳಾಗಿದ್ದಾವೆ. ಸರ್ವೆ ಮಾಡಿ ಮನೆಗಳನ್ನ ABC ಕ್ಯಾಟಗರಿ ಮಾಡಿ ಎಲ್ಲ ಮನೆಗಳಿಗೆ ಇಲ್ಲಿವರೆಗೆ ಹಣ ತಲುಪಿಲ್ಲ. ಮತ್ತು ಈ ಕೋವಿಡ್-19 ಲಾಕ್ಡೌನ್ದಿಂದಾಗಿ ಎಷ್ಟೋ ಜನ ಬಡ ಬಂದರು ಕೆಲಸ ಕಳ್ಕೊಂಡಿದ್ದಾರೆ. ಇಂಥ ಒಂದು ಸಮಯದಲ್ಲಿ ಇನ್ನೊಂದು ಈ ಡಿಸೈಲ್, ವಿದ್ಯುತ್ ಶಕ್ತಿ, ಪೆಟ್ರೋಲ್ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿ ಅವರಿಗೆ ಉರಿಯುವ ಇದ್ರ ಮೇಲೆ ತುಪ್ಪ ಏರ್ದಂಗಾಗಿದೆ.